ಇಷ್ಟಪಡುತ್ತೇನೆ. ಇಂದು ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇದೆ. ಈ ಬಗ್ಗೆ ನಮ್ಗೆ ನಿಮ್ಗೆಲ್ಲ ತುಂಬಾನೇ ಹೆಮ್ಮೆ ಇದೆ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ನಾವು ನಮ್ಮ ತನವನ್ನು ಕಳ್ಕೊತಾ ಇದ್ದೇವೆ. ನಮ್ಮ ತನ ಅಂದ್ರೆ ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ನುಡಿ, ಇವನ್ನೆಲ್ಲವನ್ನು ಒಂದೊಂದೇ ಒಂದೊಂದಾಗಿ ಕಳ್ಕೊತಾ ಬರ್ತಾ ಇದ್ದೇವೆ. ಎಲ್ಲಿವರೆಗೆ ಅಂದ್ರೆ ನಮ್ಮಂತಹ ಮಕ್ಕಳು ಕಲಿಬೇಕಾದ ಅಕ್ಷರಾಭ್ಯಾಸ ವ್ಯವಸ್ಥೆಯಲ್ಲಿ ಕೂಡ ಕನ್ನಡವನ್ನು ಪಕ್ಕಕ್ಕಿಟ್ಟು ಇಂದು ಇಂಗ್ಲಿಷ್ ಮಿಡಿತಾ ಇದೆ. ಕನ್ನಡ ಮಾಧ್ಯಮ ಶಾಲೆಗಳು ಮಾಯವಾಗ್ತಾ ಇದೆ. ಇದು ನಮ್ಮ ದುರಂತ. ಅಕ್ಷರ ವ್ಯವಹಾರಿಕ ಜ್ಞಾನ, ಪ್ರಾಪಂಚಿಕ ಜ್ಞಾನ ಎನ್ನುವುದು ಶೂನ್ಯದಿಂದ ಒಬ್ಬ ಮಗು ಕಲಿಯುವುದು ತಂದೆ ತಾಯಿ ಆಡೋ ಭಾಷೆ, ಅದು ಮಾತೃಭಾಷೆ. ಹೇಗೆ ತಾಯಿ ಅನ್ನೋಳು ಒಂದು ಮಗುವಿನ ಮಾನಸಿಕ ಬೆಳವಣಿಗೆಗೆ ಕಾರಣ ಆಗ್ತಾಳೋ ಅಷ್ಟೇ ಮುಖ್ಯವಾಗಿ ಆ ಮಾತೃಭಾಷೆ ಕೂಡ ಅಷ್ಟೇ ಪ್ರಾಮುಖ್ಯ ಆಗ್ತದೆ. ಕನ್ನಡದ ಹಾಡು, ಕನ್ನಡದ ಜೋಗುಳ ಕೇಳಿಕೊಂಡು ಕನ್ನಡದಿಂದಲೇ ಅಮ್ಮನಿಂದ ಮುದ್ದಿಸಿಕೊಂಡು, ಕನ್ನಡದಿಂದಲೇ ಅಮ್ಮನಿಂದ ಬಯಸಿಕೊಂಡು, ಕನ್ನಡದಲ್ಲೇ ಹತ್ತುಕೊಂಡು ಮತ್ತೆ ಅದೇ ಅಮ್ಮನಿಂದ ಸಾಂತ್ವನದ ಮಾತುಗಳನ್ನು ಕೇಳಿಕೊಂಡು ಬೆಳೆವ ನಮಗೆ ಕನ್ನಡದಲ್ಲೇ ಜ್ಞಾನ, ಕನ್ನಡದಲ್ಲೇ ವಿದ್ಯಾಭ್ಯಾಸ ಸಿಗ್ಬೇಕು. ಅದು ಪರಿಣಾಮಕಾರಿಯಾಗಿ ನಮ್ಮ ಮಾನಸಿಕ ಬೆಳವಣಿಗೆಗೆ ಕೆಲಸ ಮಾಡ್ತವೆ. ಹಾಗಂತ ವಿದ್ವಾಂಸರು, ಪಂಡಿತರು, ಶಿಕ್ಷಣ ತಜ್ಞರು ಹೇಳ್ತಾರೆ. ಬಂಧುಗಳೇ, ಕೊನೆಯದಾಗ ಒಂದ್ ಮಾತು ಹೇಳ್ತಾನೆ, ನಾನು ಬಡವನಾಗಿ ಹುಟ್ಟಿದ್ದೇನೆ. ಅದಕ್ಕೆ ನನ್ಗೇನು ಬೇಜಾರಿಲ್ಲ. ಬಹುಶಃ ಇದೇ ಕಾರಣಕ್ಕೇನೋ ನಾನಿಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಾ ಇದ್ದೇನೆ. ಕನ್ನಡ ಶಾಲೆಯ ಬಗ್ಗೆ ಹೆಮ್ಮೆ ಇದೆ, ಕನ್ನಡ ಶಿಕ್ಷಕರ ಬಗ್ಗೆ ಅಭಿಮಾನ ಇದೆ. ಮುಂದಿನ ಜೀವನಕ್ಕೆ ನನಗೆ ಇಂಗ್ಲಿಷ್ ಭಾಷೆ ಅನಿವಾರ್ಯ ಅಂತ ಅನ್ಸಿದ್ರೆ ಅದನ್ನು ಕಲಿತೇನೆ. ಆ ಶಕ್ತಿ, ಸಾಮರ್ಥ್ಯ ಕನ್ನಡ ಶಾಲೆ, ಕನ್ನಡ ಶಿಕ್ಷಕರು ನನಗೆ ನೀಡಿದ್ದಾರೆ. ಕನ್ನಡ ನಮಗೆ ಇಷ್ಟೆಲ್ಲ ನೀಡುವಾಗ ಕನ್ನಡ ಯಾಕೆ ಬೇಡ? ಕನ್ನಡ ಬೇಕು, ಕನ್ನಡ ಉಳಿಯಬೇಕು. ದಯವಿಟ್ಟು ಕನ್ನಡ ಶಾಲೆಗಳನ್ನು ಉಳಿಸೋಣ ಎಂದು ಹೇಳ್ತಾ ನನ್ನ ಮಾತು ಜೈ ಇಂಚಿಲ್ ಕನ್ನಡ ನಮಗೆ. ಧನ್ಯವಾದ ಸಮೇಶ್.